ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ನೀಡದ ಹಿನ್ನೆಲೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮಂಡ್ಯ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ 20-30 ದಿನಗಳು ಮಾತ್ರ ನಮಗೆ ಕೆಲಸ ಸಿಕ್ಕಿದೆ. ಕಾಯ್ದೆ ಪ್ರಕಾರ 100 ದಿನಗಳ ಕೆಲಸ ನೀಡಬೇಕೆಂಬ ಕಾನೂನಿದ್ದರೂ 3 ವರ್ಷಗಳಿಂದ ಕೂಡ 100 ದಿನಗಳು ಸರಿಯಾಗಿ ಕೆಲಸ ಕೊಟ್ಟಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ದೇವಿ, ಶೋಭಾ, ಪಿಕೆ, ಲತಾ, ಮೀನಾಕ್ಷಮ್ಮ, ಜಯಮ್ಮ, ವಿಶಾಲ, ರೇಣುಕಮ್ಮ ಸೇರಿದಂತೆ ಹಲವರು ಭಾಗವಹಿಸಿದರು. ಸೊ ಎಲ್ಲರೂ ಕೂಡ ನಮಗೆ ಗ್ರಾಮ ಪಂಚಾಯಿತಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಬೇಕು 100 ದಿನಗಳ ಕಾಲ ಅಂತ ಏನಿದೆ, ಆದರೆ ನಮ್ಮ ಪಂಚಾಯಿತಿಯವರು ಕೆಲಸ ಕೊಡ್ತಿಲ್ಲ ನಮಗೆ ಅಂತ ಹೇಳಿ ಮಂಡ್ಯ ತಾಲೂಕಿನ ತಾಲೂಕು ಕಚೇರಿ ಅಧಿಕಾರಿಗಳ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮಗೆ ಕೆಲಸ ಕೊಡಿ, ಉದ್ಯೋಗ ಖಾತ್ರಿಯಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ, ನಮಗೆ ಕೊಡಬೇಕಾಗಿರ್ತಕ್ಕಂಥ ಮಾನವ ದಿನಗಳ ಕೆಲಸವನ್ನು ಕೊಡಿ ಅಂತ ಆಗ್ರಹವನ್ನು ಮಾಡಿದ್ದಾರೆ.